गुड मॉर्निंग डियर वंस, वेलकम टू ऑनलाइन क्लासेस सेशन 8 पार्ट 1। इन माय लास्ट क्लास वी हैड डिस्कस 8 मेन कोर कॉन्सेप्ट ऑफ मार्केटिंग। टुडेज क्लास वी आर गोइंग टू लर्न एवोल्यूशन ऑफ मार्केटिंग, हाउ मार्केटिंग इज डेवलप विद द डिफरेंट स्टेजेस। ಆತ್ಮೀಯ ವಿದ್ಯಾರ್ಥಿಗಳೇ, ಸೆಷನ್ 8 ಭಾಗ 1ಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ನಾವು ಈ ಮಾರ್ಕೆಟಿಂಗ್ ಅಲ್ಲಿ ಬರುವಂತಹ 8 ಪ್ರಮುಖವಾದ ಒಂದು ಪರಿಕಲ್ಪನೆಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿರುವಂಥದ್ದು. ಇವತ್ತಿನ ತರಗತಿಯಲ್ಲಿ ಮಾರುಕಟ್ಟೆಯ ಉದ್ಭವ ಹೇಗಾಯಿತು, ಮಾರುಕಟ್ಟೆಯ ವಿಕಸನ ಹೇಗಾಯಿತು, ಯಾವ ಯಾವ ಹಂತಗಳಲ್ಲಿ ಮಾರುಕಟ್ಟೆಯ ಅಭಿವೃದ್ಧಿ ಆಯಿತು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ, ಅಧ್ಯಯನ ಮಾಡೋಣ. ಮಾರ್ಕೆಟಿಂಗ್, ದ ಎವಲ್ಯೂಷನ್ ಆಫ್ ಮಾರ್ಕೆಟಿಂಗ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಸಿವಿಲೈಜೇಷನ್ ಆಫ್ ಇಟ್ ಸೆಲ್ಫ್. ಮಾರುಕಟ್ಟೆಯ ಒಂದು ವಿಕಸನ ಅಥವಾ ಉದ್ಭವ ಅನ್ನುವಂಥದ್ದು ಒಂದು ನಾಗರಿಕತೆಯ ಉದ್ಭವ ಹೇಗಾಯಿತು ಅಷ್ಟೇ ಹಳೆಯದಾದಂಥದ್ದು. ನಾವು ಹರಪ್ಪ ನಾಗರಿಕತೆ ಕೇಳಿರ್ಬೋದು, ಸಿಂಧೂ ನಾಗರಿಕತೆ ಕೇಳಿರ್ಬೋದು, ಇವುಗಳು ಯಾವ ರೀತಿ ಒಂದು ವಿಕಸನ ಆಯಿತು ಅದೇ ರೀತಿಯ ಒಂದು ಮಾರುಕಟ್ಟೆ ವಿಕಸನವು ಕೂಡ ನಮ್ಮ ಆರ್ಥಿಕತೆಯಲ್ಲಾಗಿರುವಂಥದ್ದು. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನಲ್ಸ್ ಆಫ್ ದ ವರ್ಲ್ಡ್. ಇಡೀ ವಿಶ್ವದಲ್ಲಿ ಅತಿ ಒಂದು ಹಳೆಯದಾದಂತಹ ಒಂದು ವೃತ್ತಿ ಅಂತಲೇ ನಾವೇನು ಕರಿಬೋದಾಗಿದೆ, ಮಾರ್ಕೆಟಿಂಗನ್ನು ಕರಿಬಹುದಾಗಿದೆ. ಮಾರ್ಕೆಟಿಂಗ್ ಈಸ್ ಇಂಡೀಡ್ ಆ್ಯನ್ ancient art. It has been practiced in one or other form since the days of Adam and Eve. Marketing ಎಂಬುವಂಥದ್ದು ಒಂದು ಹಳೆಯದಾದಂತಹ ಒಂದು ಕಲೆ ಮತ್ತು ಸಂಸ್ಕೃತಿಯಾಗಿದ್ದು ಅದೊಂದು ಅಭ್ಯಾಸ ಕೂಡ ಆಗಿದ್ದು, ಆ್ಯಡಮ್ ಮತ್ತು ಎಯ ದಿನಮಾನಗಳಲ್ಲೇ ನಾವು ಮಾರ್ಕೆಟಿಂಗ್ ಎಂಬ ಒಂದು ಪರಿಕಲ್ಪನೆಯನ್ನು ಏನು ಮಾಡಿದ್ದೀವಿ, ಅಭ್ಯಾಸ ಮಾಡಿರುವಂಥದ್ದು. ಎವಲ್ಯೂಷನ್ ಇನ್ ಅ ಡಿಕ್ಷನರಿ ಟರ್ಮ್ ಮೀನ್ಸ್ the process of growth. In other words, evolution is the theory that sees the history of all things. A development or a gradual advance from a simple and rudimentary condition to one that more complex and of higher character, which means it will be developed in a different stages. Market is not suddenly developed or suddenly it grow. It will be grow or it will be developed in a different stages. Okay, in the dictionary term, the process of growth, first growth, second growth, as development will be the first stage, second stage, third stage, the marketing will be the growth in a different stages. So ಕನ್ನಡದಲ್ಲಿ ಇದನ್ನು ಹೇಳೋದಾದರೆ ವಿಕಸನ ಅನ್ನೋ ಒಂದು ಪದವನ್ನು ನಾವು ನಿಘಂಟತ ಡಿಕ್ಷನರಿಯಲ್ಲಿ ನೋಡೋದಾದರೆ ಬೆಳವಣಿಗೆಯ ಪ್ರಕ್ರಿಯೆ ಎಂದರ್ಥ. ಅಂದರೆ ಮಾರ್ಕೆಟಿಂಗ್ ಅನ್ನೋವಂಥದ್ದು ವಿವಿಧ ಒಂದು ರೀತಿಯಲ್ಲಿ ಅಥವಾ ವಿವಿಧ ಒಂದು ಹಂತಗಳಲ್ಲಿ ಏನಾಗಿರುವಂಥದ್ದು ಬೆಳವಣಿಗೆ ಆಗಿರುವಂಥದ್ದು, ಅದು ಸಡನ್ನಾಗಿ ಎದ್ದು ನಿಂತ್ಕೊಂಡಿರುವಂತಹ ಸಡನ್ನಾಗಿ ಅಥವಾ ಬೆಳವಣಿಗೆ ಆಗಿರುವಂತಹ ಒಂದು ಪ್ರಕ್ರಿಯೆ ಅಲ್ಲ, ಅದು ಹಂತ ಹಂತವಾಗಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ವಿಕಾಸನವು ಅಥವಾ ಉದ್ಭವವು ಎಲ್ಲ ವಸ್ತುಗಳ ಇತಿಹಾಸದಲ್ಲಿ ನೋಡುವ ಸಿದ್ಧಾಂತವಾಗಿದೆ. ಅಂದರೆ ಯಾವುದೋ ಒಂದು ನಾಗರಿಕತೆ ಯಾವ ರೀತಿ ಹಂತ ಹಂತವಾಗಿ ಬೆಳಕು ಬಂತು, ಯಾವುದೋ ಒಂದು ಸಾಮ್ರಾಜ್ಯ ಯಾವ ರೀತಿ ಹಂತ ಹಂತವಾಗಿ ಬೆಳೆದುಕೊಂಡು ಬಂತು, ಈ ರೀತಿಯಾಗಿ ಮಾರ್ಕೆಟಿಂಗ್ ಎಂಬುದು ಕೂಡ ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದೆ ಅನ್ನೋದನ್ನು ನಾವು ಇತಿಹಾಸ ನೋಡಬೇಕಾಗತ್ತೆ. ಸರಳ ಮತ್ತು ಮೂಲಭೂತ ಸ್ಥಿತಿಯಿಂದ ಅಭಿವೃದ್ಧಿ ಅಥವಾ ಕ್ರಮೇಣ ಮುನ್ನಡೆಯ ಹೆಚ್ಚು ಸಂಕೀರ್ಣವಾದ ಮತ್ತು ಉನ್ನತ ಸ್ವಭಾವ. ಅಂದರೆ ಒಂದು ಸರಳ ಸ್ಥಿತಿಯಲ್ಲಿದ್ದಂಥ ಒಂದು ಮಾರ್ಕೆಟಿಂಗ್ ಯಾವ ರೀತಿಯಾದಂಥ ಒಂದು ಉನ್ನತ ಹಂತದಲ್ಲಿ ಅದು ಹೆಚ್ಚು ಮತ್ತು ಕ್ರಮೇಣವಾಗಿ ಸಂಕೀರ್ಣವಾಗಿ ಯಾವ ರೀತಿಯಾದ ಬೆಳವಣಿಗೆ ಆಯಿತು ಅನ್ನೋದನ್ನು ನಾವೇನು ಮಾಡೋಣ, ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡುವಂಥದ್ದು. ಮೆನಿ ಪೀಪಲ್ ವಿಲ್ ಬಿ ವಂಡರಿಂಗ್ ವೆನ್ ಮಾರ್ಕೆಟಿಂಗ್ ರಿಯಲಿ ಸ್ಟಾರ್ಟೆಡ್ ಆ್ಯಂಡ್ ವೆನ್ ಇಟ್ ಈಸ್, ಹೌ ಇಟ್ ಈಸ್ ಆ್ಯಂಡ್ ವೇರ್ ಇಟ್ ಈಸ್. As people have been trading goods for need and for want almost since the dawn of time, and at what point did the structure and strategies we know
and we today become marketing. Here is a brief look at how marketing started out and the main stages of its development over time. The actual practice of concept of marketing emerged after the Industrial Revolution, but the change in the business in terms of adapting to the concept of come about gradually. ಮಾರ್ಕೆಟಿಂಗ್ ನಿಜವಾಗಿಯೂ ಪ್ರಾರಂಭವಾದಾಗ ಅನೇಕ ಜನರು ಆಶ್ಚರ್ಯ ಪಡುತ್ತಾರೆ, ಅದು ಎಲ್ಲಿ ಆಯಿತು, ಹೇಗಾಯಿತು ಮತ್ತು ಅದರ ಬೆಳವಣಿಗೆ ಹೇಗಾಯಿತು, ಜನರು ಅದನ್ನು ಯಾವ ರೀತಿ ಸ್ವೀಕಾರ ಮಾಡಿದರು, ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತವೆ. ಯಾಕಂತಂದರೆ ಜನರು ಅಗತ್ಯಕ್ಕಾಗಿ ಮತ್ತು ಸಮಯದ ಉದಯದಿಂದಲೂ ಬೇಕಾಗಿ ಸರಕುಗಳನ್ನು ವ್ಯಾಪಾರ ಮಾಡುತ್ತಿದ್ದಾರೆ. ಅನೇಕ ವರ್ಷಗಳಿಂದ ಜನರು ತಮ್ಮ ಸರಕು ಮತ್ತು ಸೇವೆಗಳನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಇಂದು ನಾವು ತಿಳಿದಿರುವ ಮತ್ತು ಬಳಸುವ ರಚನೆಗಳು ಮತ್ತು ಕಾರ್ಯತಂತ್ರಗಳು ಯಾವ ಹಂತದಲ್ಲಿ ಮಾರ್ಕೆಟಿಂಗ್ ಆಗಿ ಮಾರ್ಪಟ್ಟವು, ಇವತ್ತಿನ ಮಾರುಕಟ್ಟೆಗೆ ನಾವು ಹಿಂದಿನ ಮಾರುಕಟ್ಟೆಯನ್ನು ಹೋಲಿಕೆ ಮಾಡಿದಾಗ ಯಾವ್ಯಾವ ಹಂತಗಳಲ್ಲಿ ಕಾರ್ಯಗಳಾಗಿರ್ಬೋದು, ರಚನೆಗಳಾಗಿರು, ಯಾವ ರೀತಿ ಬದಲಾವಣೆಯಾಗಿದೆ ಅನ್ನೋದನ್ನು ನಾವೇನು ಮಾಡ್ಬೋದು, ಇಲ್ಲಿ ಅರ್ಥೈಸ್ಕೊಳ್ಬಹುದು. ಮಾರ್ಕೆಟಿಂಗ್ ಹೇಗೆ ಪ್ರಾರಂಭವಾಯಿತು ಮತ್ತು ಕಾಲಾನಂತರದಲ್ಲಿ ಅದರ ಅಭಿವೃದ್ಧಿಯ ಮುಖ್ಯ ಹಂತಗಳು ಯಾವುವು ಅನ್ನೋದನ್ನು ನಾವೇನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡುವಂಥದ್ದು. ಇಟ್ ಟುಕ್ ಮೆನಿ ಇಯರ್ಸ್ ಆಫ್ ಬಿಸ್ನೆಸ್ ಟು ರಿಯಲೈಸ್ ದ್ಯಾಟ್ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ಸ್ ಈಸ್ ದ ಕೀ ಫಾರ್ ಮೇಕಿಂಗ್ ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಇನ್ ದ ಲಾಂಗ್ ರನ್. ಸೊ ಯಾವುದೇ ಒಂದು ವ್ಯವಹಾರವನ್ನು ನಾನು ಬೆಳೆಸಬೇಕು ಅಥವಾ ಕಾಲಾನಂತರದಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತಂತಂದರೆ ಮೊದಲು ಅಲ್ಲಿರುವಂತಹ ಅನುಭೋಗಿಗಳನ್ನು ನಾವೇನು ಮಾಡಬೇಕಾಗತ್ತೆ, ತೃಪ್ತಿಗೊಳಿಸಬೇಕಾಗತ್ತೆ, ಅವರನ್ನು ಸ್ಯಾಟಿಸ್ಫೈಡ್ ಮಾಡಬೇಕಾಗತ್ತೆ. ಯಾವ ಮೂಲಕ ನಾನು ಒಳ್ಳೆಯ ಮಾರಾಟವನ್ನು ಮಾಡೋದ್ರ ಮೂಲಕ ಅವರನ್ನು ಸ್ಯಾಟಿಸ್ಫೈಡ್ ಮಾಡಿದಾಗ ಮಾತ್ರ ನಾನು ದೀರ್ಘಾವಧಿಯಲ್ಲೇ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಎವಲ್ಯೂಷನ್ ಆಫ್ ಮಾರ್ಕೆಟಿಂಗ್. ದಿ ಎವಲ್ಯೂಷನ್ ಆಫ್ ಮಾರ್ಕೆಟಿಂಗ್ is composed of a series of responses to major external challenges. Pre-industrial marketing based around crop production and personal relationships with the local customers was challenged by the urbanization and mechanization of the Industrial Revolution. ಮಾರುಕಟ್ಟೆಯ ವಿಕಸನ ಎಂಬುದು ಹಂತ ಹಂತಗಳಲ್ಲಿ ಬೆಳವಣಿಗೆಯಾಗುವಂಥದ್ದು ಮತ್ತು ಇದು ನಮ್ಮ ಬಾಹ್ಯ ಒಂದು ಸಮಸ್ಯೆಗಳಿಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಇಲ್ಲಿ ಆರ್ಥಿಕತೆಯಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಕೈಗಾರೀಕರಣ ಆಗುವ ಮುಂಚೆಯೇ ನಮಗೇನಿತ್ತು, ಈ ಮಾರ್ಕೆಟಿಂಗ್ ಅನ್ನೋ ಪರಿಕಲ್ಪನೆ ಇತ್ತು. ಆ ಸಂದರ್ಭದಲ್ಲಿ ನಾವು ಅನೇಕ ರೀತಿಯಾದಂಥ ಸರಕು ಮತ್ತು ಸೇವೆಗಳನ್ನು ಅಲ್ಲಿರುವಂಥ ಲೋಕಲ್ ಕಸ್ಟಮರ್ಸ್, ಅಲ್ಲಿರುವಂಥ ದೇಶೀಯ ಅನುಭೋಗಿಗಳೊಂದಿಗೆ ಏನು ಮಾಡ್ತಾ ಇದ್ವಿ, ವ್ಯವಹಾರವನ್ನು ಮಾಡ್ಕೋತಾ ಇದ್ವಿ. ಇದು ನಮಗೆ ಯಾವುದಕ್ಕೆ ಸಮಸ್ಯೆ ಆಯಿತಂತಂದರೆ ಅರ್ಬನೈಜೇಷನ್ನ ಮಾಡಲಿಕ್ಕೆ, ಅಂದರೆ ನಗರೀಕರಣವನ್ನು ಮಾಡಲಿಕ್ಕೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಡಿತ್ತು. ಯಾಕಂದರೆ ನಾವು ಲೋಕಲ್ ಕಸ್ಟಮರ್ಸ್ ಜೊತೆಗೆ ಏನನ್ನು ಮಾಡಿದ್ವಿ, ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ವಿ. ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಅಥವಾ ಕೈಗಾರಿಕಾದ ಒಂದು ಕ್ರಾಂತಿ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಮಾರ್ಕೆಟಿಂಗನ್ನು ಇನ್ನೂ ಅನೇಕ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಡೆವಲಪನ್ನು ಮಾಡುವಂಥದ್ದು. ಇನ್ಫ್ಯಾಕ್ಟ್ ದಟ್ ಮಾರ್ಕೆಟಿಂಗ್ ಈಸ್ ವರ್ಚುಲಿ ಎವ್ರಿವೇರ್ ಇನ್ ಟುಡೇಸ್ ಫ್ರೀ ಮಾರ್ಕೆಟ್. ವಿ ನೋ ದ್ಯಾಟ್ ಆ್ಯಂಡ್ ವಿ ಸಾವ್ ದ್ಯಾಟ್, ವಿ ಎಕ್ಸ್ಪೀರಿಯನ್ಸ್ ದ್ಯಾಟ್ ಆ್ಯಂಡ್ ವಿ ಫೀಲ್ ದ್ಯಾಟ್. ಎಕನಾಮೀಸ್, ಇನ್ಫ್ಯಾಕ್ಟ್ ದಟ್ ಮಾರ್ಕೆಟಿಂಗ್ ಈಸ್ ವರ್ಚುಲಿ ಎವ್ರಿವೇರ್ ಇನ್ ಟುಡೇಸ್ ಫ್ರೀ ಮಾರ್ಕೆಟ್ ಎಕಾನಮೀಸ್ ಈಸ್ ಅ dramatic change from a few decades ago. It will drastically change as well as a dramatical change if you compare the decades. Marketing emerged as a discrete discipline in the early 1990s, but it didn't affect most companies right away. Many businesses went through distinct paces on their way to becoming marketing oriented. So it's a distinct or a discrete discipline in the early 1990s, but nowadays marketing is changed drastically. Their functions,
their structures and their importance, everything is changed. And still, it didn't affect most of the companies right away. But it affect, but is it not affect in a right way. Many businesses went through the distinct phases on their own way to the becoming a market oriented. ಇಂದಿನ ಮುಕ್ತ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್ ವಾಸ್ತವಿಕವಾಗಿ ಎಲ್ಲೆಡೆ ಇದೆ ಎಂಬ ಅಂಶವು ಕೆಲವು ದಶಕಗಳಿಂದ ಹಿಂದಿನ ನಾಟಕೀಯ ಬದಲಾವಣೆಯಾಗಿದೆ. ಇವತ್ತು ನಮಗೆ ಗೊತ್ತಿದೆ, ಎಲ್ಲ ಕಡೆ ಇಡೀ ವಿಶ್ವದಲ್ಲೇ ಮಾರ್ಕೆಟಿಂಗ್ ಅನ್ನೋದಿದೆ. ಅದು ತುಂಬಾ ಬೆಳವಣಿಗೆಯಾಗಿದೆ, ಯಾಕಂದರೆ ನಮಗೆ ಮುಕ್ತ ಮಾರುಕಟ್ಟೆ ಇರೋದರಿಂದ ಆಮದು ಮತ್ತು ರಫ್ತುಗಳಿಗೆ ಅವಕಾಶವಿರೋದರಿಂದ ಮಾರ್ಕೆಟಿಂಗ್ ಏನಾಗಿದೆ ತುಂಬಾ ಬೆಳೆದಿದೆ ಅನ್ನೋದನ್ನು ನಾವೇನು ಮಾಡಿದ್ವಿ, ಅರ್ಥ ಮಾಡಿಕೊಂಡಿರುವಂಥದ್ದು. ಆದರೆ 1900 ಆರಂಭದಲ್ಲಿ ಮಾರ್ಕೆಟಿಂಗ್ ಒಂದು ಪ್ರತ್ಯೇಕ ಶಿಸ್ತಾಗಿ ಹೊರಹೊಮ್ಮಿತು. ಯಾವ ಒಂದು ಹಂತದಲ್ಲಿ 1901 ದಶಕದಲ್ಲಿ, ಇವತ್ತು ನಾವು 2021 ಇದ್ದೀವಿ, 1900 ದಶಕದಲ್ಲಿ ಮಾರ್ಕೆಟಿಂಗ್ ಒಂದು ಪ್ರತ್ಯೇಕ ಶಿಸ್ತಾಗಿ ಹೊರಹೊಮ್ಮಿತು. ಆದರೆ ಇದು ಈಗಿನಿಂದಲೇ ಹೆಚ್ಚಿನ ಕಂಪನಿಗಳ ಮೇಲೆ ಪರಿಣಾಮ ಬೀರಿಲ್ಲ. ಇವತ್ತು ಎಷ್ಟು ಮಾರ್ಕೆಟಿಂಗ್ ಎಂಬುದು ನಮ್ಮ ಕಂಪನಿಗಳ ಪರಿಣಾಮ ಬೀರಿದೆಯೋ, ಆದರೆ 1900 ದಶಕದಲ್ಲಿ ಅಷ್ಟೊಂದು ಪರಿಣಾಮದು ಬೀರಲಿಲ್ಲ. ಯಾಕಂದರೆ ಅವತ್ತಿನ ದಿನಮಾನಗಳಲ್ಲಿ ನಾವು ಇನ್ನೂ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಮಾಡಿರಲಿಲ್ಲ, ಅಥವಾ ಕೈಗಾರಿಕಾ ಕ್ರಾಂತಿಯನ್ನು ಮಾಡಿರಲಿಲ್ಲ, ಮತ್ತು ಅಲ್ಲಿ ನಾವು ಲೋಕಲ್ ಬಿಸ್ನೆಸ್ಸನ್ನು ಮಾಡ್ಕೋತಾ ಇದ್ವಿ. ಅಥವಾ ದೇಶೀಯ ಒಂದು ಅನುಭೋಗಿ ಜೊತೆ, ಗ್ರಾಹಕರ ಜೊತೆ ವ್ಯವಹಾರ ಮಾಡೋದ್ರಿಂದ ಅದು ಕಂಪನಿಗಳ ಮೇಲೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಅನ್ನೋದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅನೇಕ ವ್ಯವಹಾರಗಳು ಮಾರ್ಕೆಟಿಂಗ್ ಆಧಾರಿತವಾಗಲು ವಿಭಿನ್ನ ಹಂತಗಳಲ್ಲಿ ಸಾಗಿದವು. ಅಂದರೆ ಮಾರ್ಕೆಟ್ ಓರಿಯೆಂಟಾಗಿ ನಾವು ಪರಿಣಾಮ ಬೀರಬೇಕಾದ್ರೆ ಅದು ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸು ಅನ್ನೋದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಫ್ರಮ್ ದ ಅರ್ಲಿಯೆಸ್ಟ್ ಟೈಮ್ ವೆನ್ ದ ಪೀಪಲ್ ಸ್ಯಾಟಿಸ್ಫೈಡ್ ದೇರ್ ನೀಡ್ಸ್, ಕೀಪ್ ಇನ್ ಯುವರ್ ಮೈಂಡ್, ಫ್ರಮ್ ದ ಅರ್ಲಿಯೆಸ್ಟ್ ಟೈಮ್ ಪೀಪಲ್ ಸ್ಯಾಟಿಸ್ಫೈಡ್ ದೇರ್ ನೀಡ್ಸ್ wants and demand by exploding natural resources to modern times. The concept of marketing has traveled through several stages. Overall, marketers have learned they can no longer limit their marketing effort to just getting customers to purchase more. They must have an in-depth understanding of who their customers are and what they want. It will be the travel to several stages. Finally, the marketer needs to understand in-depth understanding of who their customers are and what they want. If they understand these terms, he can easily sell his product as well as earn a profit in a long run. Okay, naisargika sampanmoolagalannu aadhunika kaaladavarige balisikolluva moolaka janaru tamma agatyategalannu bayakegalannu mattu bedikegalannu pooraisida aarambika kaaladinda andre modala kaaladindalu kuda ಮಾರ್ಕೆಟಿಂಗ್ ಪರಿಕಲ್ಪನೆಯು ಹಲವಾರು ಹಂತಗಳಲ್ಲಿ ಏನು ಮಾಡಿದೆ, ಸಂಚರಿಸಿದೆ. ಇವತ್ತು ನಿನ್ನೆ ಬಂದಿರುವಂಥದ್ದಲ್ಲ, ಇದು ಅನೇಕ ಒಂದು ವರ್ಷಗಳ ಮೂಲಕ ಜನರ ಅಗತ್ಯತೆಗಳನ್ನು, ಬಯಕೆಗಳನ್ನು ಮತ್ತು ಬೇಡಿಕೆಗಳನ್ನು ಪೂರೈಸ್ತಾನೆ ಬರ್ತಾ ಇದೆ. ಇಲ್ಲಿ ಒಬ್ಬ ಮಾರ್ಕೆಟರ್ ಆರ್ಥಿಕತೆಯಲ್ಲಿ ದೀರ್ಘಾವಧಿಯಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಮತ್ತು ದೀರ್ಘಾವಧಿಯಲ್ಲಿ ಲಾಭವನ್ನು ಗಳಿಸಬೇಕು ಅನ್ನೋದಾದರೆ ಅವನು ಮುಖ್ಯವಾಗಿ ಎರಡು ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು, ಅವನು ತುಂಬ ಆಳವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಏನಪ್ಪ ಅಂತಂದರೆ, ಮಾರುಕಟ್ಟೆಯಲ್ಲಿ ತನ್ನ ಅನುಭೋಗಿಗಳು ಯಾರು ಅಥವಾ ತನ್ನ ಗ್ರಾಹಕರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ತನ್ನ ಪ್ರಾಡಕ್ಟನ್ನು ಇಷ್ಟಪಡ್ತಿರುವಂಥ ಗ್ರಾಹಕರು ಯಾರು, ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಅವರು ಏನನ್ನು ಇಷ್ಟಪಡ್ತಾ ಇದ್ದಾರೆ, ವಾಟ್ ದೇ ವಾಂಟ್, ಏನನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನು ಅವರು ಬಯಸ್ತಾ ಇದ್ದಾರೆ, ಇವೆರಡನ್ನೂ ಕೂಡ ಅವನು ಅರ್ಥ ಮಾಡಿಕೊಂಡ್ರೆ ದೀರ್ಘಾವಧಿಯಲ್ಲೂ ಕೂಡ ಅವನ ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥೈಸ್ಕೋಬಹುದಾಗಿದೆ. ಫೋರ್ ಸ್ಟೇಜಸ್ ಆಫ್ ಮಾರ್ಕೆಟಿಂಗ್ ಎವಲ್ಯೂಷನ್, ಮಾರ್ಕೆಟಿಂಗ್ ವಿಕಸನದಲ್ಲಿ ಬರುವಂಥ ನಾಲ್ಕು ಹಂತಗಳು. ಒನ್ ಬೈ ಒನ್ ಅದನ್ನು ನಾವೇನು ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ.
First one is a barter system, ವಿನಿಮಯ ವ್ಯವಸ್ಥೆ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತಲೂ ಕೂಡ ನಾವೇನು ಮಾಡ್ತೀವಿ ಇದನ್ನು ಕರೀತಾ ಇದ್ದೀವಿ. ಸೆಕೆಂಡ್ ಒನ್ ಈಸ್ ಅ ದ ಪ್ರೊಡಕ್ಷನ್ ಎರಾ, ಉತ್ಪಾದನಾ ಯುಗ. ಥರ್ಡ್ ಒನ್ ಈಸ್ ಅ ದ ಸೇಲ್ಸ್ ಎರಾ, ಮಾರಾಟ ಯುಗ. ಥರ್ಡ್ ಒನ್ ಈಸ್ ಅ ದಿ ಮಾರ್ಕೆಟಿಂಗ್ ಎರಾ, ಮಾರ್ಕೆಟಿಂಗ್ ಯುಗ ಅಂತೇಳಿ ನಾವು ಈ ರೀತಿಯಾಗಿ ಮಾರ್ಕೆಟಿಂಗ್ನ ವಿಕಸನವನ್ನು ನಾಲ್ಕು ಹಂತಗಳಲ್ಲಿ ನಾವೇನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ. ಇನ್ ದೀಸ್ ಫೋರ್ eras or the four stages are very important for the marketing evolution. One by one we'll discuss in the later slides. Okay, first stage of marketing evolution is barter system. Many times we heard in economics also, in a business terms also, barter system. What is the barter system? In ancient days or in old days, people are exchanging goods and services without the help of money. There is no concept of money. The people are exchanging commodity to commodity, or commodity against to commodity, or goods to goods. There is no concept of money. So that system is called as a barter system. Today's even many rural areas of the India, we can saw the barter system. Two persons can exchange goods without the help of money concept. For example, if A person have wheat, B person have cloth, A person give wheat to the B person and B person give cloth to the A person, without the help of money, two people are trading here, two people are exchanging the goods here. That system is called as a barter system. It may be regarded as the initial beginning of the concept and approach of marketing evolution process. Under this system, the goods are exchanged against goods, or commodities are exchanged against commodities without any other medium of exchange like money, gold, silver, whatever it is. There is no medium of exchange. People are exchanging commodity against commodity, or goods against the goods. This system is called as a barter system. This is the first stage of marketing evolution. But this system suffers from certain limitations or drawbacks as follow. What are the drawbacks we have under the barter system? Many drawbacks we have, but I mentioned two drawbacks here. First one is the method depends on one party to be able to satisfy another party wants, which poses difficult in most situations, obviously. Because for example, wheat and cloth, wheat satisfied another party want, that cloth satisfied another party want. If a particular good need, for example, more than 10 members are there, they want all or want wheat only, then barter system will face in the difficulties, because that wheat will be they have capable to exchange with another product only. Okay, that much of quantity it didn't have, right? So this is the, these are the main difficulties we faced under the barter system. And we can't decide the, and we can't divide the units there, and we can't divide the good under the barter system, and we can't measure the value of the good, under the barter system. But in the terms of money, we can easily measure the value of the good, but under the barter system, we can't measure the value of the good. And it's very difficult to transport one place to another place, and it's very difficult to storage. But we can easily transfer money one place to another place, and we can easily store money and it will have the value also. But
When it comes to the barter system, it's difficult to store and measure of value is very difficult. These are the drawbacks we have under the barter system. Same, the method necessities, it means necessarily the determination of rate of exchange, which is difficult to arrive at in a money circumstances of the trade. It's very difficult to determine the rate of exchange under the barter system. But when it comes to the money, we can easily determine the rate of exchange. For example, if we want to buy a laptop, we can easily say that it is a 15,000 rupees of value. The rate of exchange will be very easy here. But when it comes to the barter system, one laptop is equal to one bike. It's highly difficult. It's impossible to determine the rate of exchange under the barter system. These are the drawbacks we are suffer. Are we have these are the we are suffer from these many drawbacks from the barter system. So that's why we have the second era. So that is will be the production era. Okay, we will discuss in that next class. ಮೊದಲನೆಯ ಒಂದು ವ್ಯವಸ್ಥೆ ವಿನಿಮಯ ವ್ಯವಸ್ಥೆ ಅಂತ ಕರೀತಾರೆ. ಮಾರ್ಕೆಟಿಂಗ್ನ ವಿಕಸನದಲ್ಲಿ ಆದಂತಹ ಮೊದಲನೇ ವ್ಯವಸ್ಥೆ ಯಾವುದಪ್ಪ ಅಂತಂದರೆ ವಿಕಸನೆಯ ವ್ಯವಸ್ಥೆ ಅಥವಾ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ. ಮೂರು ರೀತಿಯಿಂದಲೂ ಕೂಡ ಅದನ್ನು ನಾವೇನು ಮಾಡಬಹುದಾಗಿದೆ, ಕರಿಬಹುದಾಗಿದೆ. ಏನು ಈ ಸಾಟಿ ವಿನಿಮಯ ಪದ್ಧತಿ ಅಂತಂದರೆ, ಆ ಒಂದು ಹಳೆಯ ಒಂದು ನಾಗರಿಕತೆಯಲ್ಲಾಗಿರ್ಬೋದು ಅಥವಾ ಹಳೆಯ ದಿನಮಾನಗಳಲ್ಲಾಗಿರ್ಬೋದು, ಜನರು ಏನು ಮಾಡ್ತಾ ಇದ್ರಪ್ಪ ಅಂತಂತಂದರೆ, ವಸ್ತುಗಳನ್ನು ಅಥವಾ ಸರಕುಗಳನ್ನು ಸರಕುಗಳಿಗೆ ವಿರುದ್ಧವಾಗಿ ಏನು ಮಾಡ್ಕೋತಾ ಇದ್ರು, ಅದನ್ನು ಬದಲಾಯಿಸ್ಕೊಳ್ತಾ ಇದ್ರು. ಅಂದರೆ ಹಣದ ಯಾವುದೇ ಒಂದು ಸಹಾಯವಿಲ್ಲದೆ ಅಥವಾ ಯಾವುದೇ ಒಂದು ವಿನಿಮಯ ವ್ಯವಸ್ಥೆಯ ಒಂದು ಅಥವಾ ಯಾವುದೇ ಒಂದು ಏನಂತ ಕರಿತೀವಿ ನಾವು ವಿನಿಮಯ ಸಾಧನ ಅಂತ ಕರಿಬೋದಾಗಿದೆ. ಈ ರೀತಿ ಯಾವುದೇ ಒಂದು ವಿನಿಮಯ ಸಾಧನದ ಅಥವಾ ಹಣದ ಒಂದು ಸಹಾಯವಿಲ್ಲದೆ ಜನರು ಸರಕು ಮತ್ತು ಸೇವೆಗಳನ್ನು ಏನು ಮಾಡ್ತಾ ಇದ್ರು, ಬದಲಾಯಿಸ್ಕೊಳ್ತಾ ಇದ್ರು. ಸರಕುಗಳನ್ನು ಸರಕುಗಳಿಗೆ ಮತ್ತು ಸೇವೆಗಳನ್ನು ಸೇವೆಗಳಿಗೆ ವಿರುದ್ಧವಾಗಿ ಏನು ಮಾಡ್ತಾ ಇದ್ರು, ಬಳಸ್ಕೊಳ್ತಾ ಇದ್ರು. ಅವರು ಯಾವುದೇ ರೀತಿಯಾದಂತಹ ಹಣದ ಒಂದು ಪರಿಕಲ್ಪನೆಯನ್ನು ಅವರು ಏನು ಮಾಡಲಿಲ್ಲ, ಬಳಕೆ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಎ ಅನ್ನೋ ವ್ಯಕ್ತಿ ಗೋಧಿಯನ್ನು ಹೊಂದಿದ್ದಾನೆ, ಬಿ ಅನ್ನೋ ವ್ಯಕ್ತಿ ಬಟ್ಟೆಯನ್ನು ಹೊಂದಿದ್ದಾನೆ. ಎ ವ್ಯಕ್ತಿ ಬಿ ವ್ಯಕ್ತಿಗೆ ಗೋಧಿಯನ್ನು ಕೊಟ್ಟಾಗ ಬಿ ವ್ಯಕ್ತಿ ಎ ವ್ಯಕ್ತಿಗೆ ಗೋಧಿಯನ್ನು ಕೊಡ್ತಾನೆ. ಅಂದರೆ ಸರಕುಗಳಿಗೆ ವಿರುದ್ಧವಾಗಿ ಸರಕುಗಳನ್ನು ಏನು ಮಾಡ್ಕೊಳ್ಳುವಂಥದ್ದು, ಬದಲಾಯಿಸ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಎ ವ್ಯಕ್ತಿ ಡಾಕ್ಟರ್ ಇದ್ದಾನೆ, ಬಿ ವ್ಯಕ್ತಿ ಟೀಚರ್ ಇದ್ದಾನೆ ಅಥವಾ ಬಿ ವ್ಯಕ್ತಿ ಲಾಯರ್ ಇದ್ದಾನೆ. ಇವನು ಡಾಕ್ಟರ್ ಸರ್ವಿಸನ್ನು ಬಿ ಕೊಟ್ಟರೆ ಲಾಯರ್ ಸರ್ವಿಸನ್ನು ಇವ ಹೇಗೆ ಕೊಡ್ತಾನೆ? ಹೀಗೆ ಸರಕುಗಳಿಗೆ ವಿರುದ್ಧವಾಗಿ ಸರಕುಗಳನ್ನು, ಸೇವೆಗಳಿಗೆ ವಿರುದ್ಧವಾಗಿ ಸೇವೆಗಳನ್ನು ಬದಲಾಯಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರೆದೀವಿ, ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಥವಾ ವಿನಿಮಯ ವ್ಯವಸ್ಥೆ ಅಂತ ಹೇಳಿ ನಾವೇನು ಮಾಡಿರುವಂಥದ್ದು ಕರೆದಿರುವಂಥದ್ದು. ಇದನ್ನು ಮಾರ್ಕೆಟಿಂಗ್ ವಿಕಸನ ಪ್ರಕ್ರಿಯೆಯ ಪರಿಕಲ್ಪನೆ ಮತ್ತು ವಿಧಾನದ ಆರಂಭಿಕ ಆರಂಭವೆಂದು ಪರಿಗಣಿಸಬಹುದು. ಈ ವ್ಯವಸ್ಥೆ ಅಡಿಯಲ್ಲಿ ಹಣದಂತಹ ಬೇರೆ ಯಾವುದೇ ಮಾಧ್ಯಮಗಳಿಲ್ಲದೆ ಸರಕುಗಳ ವಿರುದ್ಧ ಸರಕುಗಳನ್ನು ವಿನಿಮಯ ಮಾಡಲಾಗುತ್ತದೆ. ಈ ವ್ಯವಸ್ಥೆಯು ಈ ಕೆಳಗಿನಂತೆ ಕೆಲವು ಮಿತಿಗಳು ಅಥವಾ ನ್ಯೂನತೆಗಳಿಂದ ಬಳಲುತ್ತಿದೆ. ಹೌದು, ವಸ್ತು ವಿನಿಮಯ ಪದ್ಧತಿಯಲ್ಲಿ ಅಥವಾ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಅನೇಕ ರೀತಿಯಾದಂತಹ ಒಂದು ನ್ಯೂನತೆಗಳನ್ನು ನಾವು ನೋಡಿದ್ವಿ. ಉದಾಹರಣೆಗೆ, ಈ ವಿಧಾನವು ಒಂದು ಪಕ್ಷದ ಮೇಲೆ ಮತ್ತೊಂದು ಪಕ್ಷದ ಆಸೆಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಅದು ಹೆಚ್ಚಿನ ಸಂದರ್ಭಗಳಲ್ಲಿ ತೊಂದರೆಯುಂಟು ಮಾಡುತ್ತದೆ ಮತ್ತು ಅವಲಂಬಿಸುತ್ತದೆ. ಇಲ್ಲಿ ಕೇವಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಆಸೆ ಮತ್ತು ಬಯಕೆಗಳನ್ನು ಮಾತ್ರ ಪೂರೈಸಬಹುದು. ಒಂದು ವೇಳೆ ಆ ಒಬ್ಬ ಎ ವ್ಯಕ್ತಿಯಲ್ಲಿರುವಂತಹ ವಸ್ತುವನ್ನು ಆ ಒಂದು 100 ಜನ ಏನಾದರೂ ಇಷ್ಟಪಟ್ಟರೆ ಆ 100 ಜನರ ಆಸೆಯನ್ನು ಎ ವ್ಯಕ್ತಿಯಿಂದ ಪೂರೈಸಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವನು ಇನ್ನೊಂದು ಸರಕಿನೊಂದಿಗೆ ಮಾತ್ರ ಬದಲಾಯಿಸ್ಕೊಳ್ಳಲು ಏನು ಮಾಡಿರ್ತಾನೆ, ಸಿದ್ಧವಾಗಿರೋದ್ರಿಂದ ಅಂತಹ ಸಂದರ್ಭಗಳಲ್ಲಿ ಈ ಒಂದು ವ್ಯವಸ್ಥೆ ಏನಾಗುತ್ತೆ, ಫೇಲ್ ಆಗುತ್ತೆ. ಆ್ಯಂಡ್ ಈ ಒಂದು ಸಾಟಿ ವಿನಿಮಯ ಪದ್ಧತಿಯಲ್ಲಿ ನಾವು ವಸ್ತುಗಳನ್ನು ಸಂಗ್ರಹಿಸಿಟ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಗೋಧಿಯನ್ನು ಎಷ್ಟು ಅಂತ ಹೇಳಿ ನೀವು ಸಂಗ್ರಹಣೆ ಮಾಡ್ಕೋತೀರಾ, ಕಾಲಾನಂತರದಲ್ಲಿ ಅದು ಕೊಳತು ಹೋಗ್ಬಿಡುವಂಥದ್ದು. ಹಣವನ್ನು ನಾವು ಸಂಗ್ರಹಿಸಿಟ್ಕೊಳ್ಬಹುದು, ಆದರೆ ವಸ್ತುಗಳನ್ನು ಸಂಗ್ರಹಿಸಿಟ್ಕೊಳ್ಳುವಂಥದ್ದು ತುಂಬ ವರ್ಷಗಳ ನಂತರ ಅವು ಕೊಳತು ಹೋಗುವಂಥದ್ದು ಅಥವಾ ನಾಶವಾಗುವಂಥದ್ದಾಗಿರ್ಬೋದು. ಆ್ಯಂಡ್ ಇವುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶವನ್ನು ಸಾಗಿಸುವಂಥದ್ದು ಕಷ್ಟ ಆಗುತ್ತೆ. ಹಣ ಆಗಿದ್ದರೆ ನಾವು ಈಸಿಯಾಗಿ ಅದನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ಮಾಡ್ಬೋದು, ಸಾಗಾಟ ಮಾಡ್ಬೋದು. ಆದರೆ ವಸ್ತುವಿನ ಪ್ರದೇಶದಲ್ಲಿ ಇದು ಕಷ್ಟ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ ಸರಕುಗಳ ಅಥವಾ ಮೌಲ್ಯವನ್ನು ಅಳೆಯುವಂಥದ್ದು ಕಷ್ಟ ಆಗಿರುವಂಥದ್ದು. ದ ಮೆಜರ್ ಆಫ್ ವ್ಯಾಲ್ಯೂ ವಿಲ್ ಬಿ ಡಿಫಿಕಲ್ಟ್ ಹಿಯರ್.
ಬಟ್ ಅಲ್ಲಿ ನಾವು ಹಣದಲ್ಲಿ ಈಸಿಯಾಗಿ ಒಂದು ಲ್ಯಾಪ್ಟಾಪ್ನ ಬೆಲೆ ಎಷ್ಟು ಅಂತಂತಂದರೆ 15,000 ರೂಪಾಯಿ ಅಂತ ಹೇಳ್ಬೋದು ಅಥವಾ 50,000 ರೂಪಾಯಿ ಅಂತ ಹೇಳ್ಬೋದು. ಆದರೆ ಬಾರ್ಟರ್ ಸಿಸ್ಟಮಲ್ಲಿ ಅಥವಾ ವಸ್ತು ವಿನಿಮಯ ಪದ್ಧತಿಯಲ್ಲಿ ಸರಕುಗಳ ಮೌಲ್ಯವನ್ನು ಅಳೆಯುವಂಥದ್ದು ಕಷ್ಟ ಆಗ್ತಾ ಇತ್ತು. ಅದೇ ರೀತಿಯಾಗಿ ವ್ಯಾಪಾರದ ಸಂದರ್ಭಗಳಲ್ಲಿ ತಲುಪಲು ಕಷ್ಟವಾಗುವ ವಿನಿಮಯ ದರದ ನಿರ್ಣಯವನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ. ಅಂದರೆ ಇಲ್ಲಿ ನಾವು ಒಂದು ವಸ್ತುಗಳ ಬೆಲೆಯನ್ನು ನಿರ್ಧರಿಸುವಂಥದ್ದು ಅಥವಾ ವಿನಿಮಯ ದರವನ್ನು ನಿರ್ಧರಿಸುವಂಥದ್ದು ವಸ್ತು ವಿನಿಮಯ ಪದ್ಧತಿಯಲ್ಲಿ ಕಷ್ಟ ಆಗುತ್ತೆ. ಯಾವ ಒಂದು ಬೆಲೆಗೆ ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅನ್ನೋದು ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಆದಂಥ ಒಂದು ಮುಖ್ಯವಾದ ಸಮಸ್ಯೆ ಆಗಿರುವಂಥದ್ದು. ಈ ಒಂದು ಸಮಸ್ಯೆಗಳಿಂದ ಅಥವಾ ಈ ಒಂದು ನ್ಯೂನತೆಗಳ ಸಲುವಾಗಿ ನಮಗೆ ಇನ್ನೊಂದು ಪದ್ಧತಿ ಏನಾಗುತ್ತೆ ಅರೈಸ್ ಆಗುತ್ತೆ, ಅದನ್ನು ನಾವು ಹಣದ ಪರಿಕಲ್ಪನೆ ಮೂಲಕ ಅಳತೆ ಮಾಡುವಂಥದ್ದು, ಅದನ್ನೇ ನಾವೇನಂತ ಕರೆದ್ವಿ ಅಲ್ಲಿ ಉತ್ಪಾದನಾ ಯುಗ ಅಂತ ಹೇಳಿ ಏನು ಮಾಡಿದ್ವಿ ಕರೆದೇವಿ. ಉತ್ಪಾದನಾ ಯುಗ ಆದಮೇಲೆ ಮಾರಾಟ ಯುಗ ಬರುತ್ತೆ, ಅದಾದಮೇಲೆ ಮಾರ್ಕೆಟಿಂಗ್ ಯುಗ ಬರುತ್ತೆ. ಈ ಮೂರು ಯುಗಗಳನ್ನು ನಾವೇನು ಮಾಡೋಣ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಟಿಲ್ ದೆನ್ ರೀಡ್ ವೆಲ್. ಥ್ಯಾಂಕ್ ಯು ವೆನ್ ಆ್ಯಂಡ್ ಆಲ್.